ಕುಂದಾಪುರ ತಾಲೂಕಿನ ಮಲ್ಯಾಡಿಯ ರಸ್ತೆಗಳಲ್ಲಿ 4 ದಶಕಗಳ ಕಾಲ ಸಂಚರಿಸಿ ಮಾಲೀಕರ ಶೆಡ್ನಲ್ಲಿ ವಿಶ್ರಾಂತಿ ಪಡೆದಿದ್ದ ಲಾರಿಯೊಂದು ಇದೀಗ ಧರ್ಮಸ್ಥಳದ ವಸ್ತು ಸಂಗ್ರಹಾಲಯವನ್ನು ಅಲಂಕರಿಸಿದೆ. ಧರ್ಮಸ್ಥಳದ ಮಂಜುಷಾ ಮ್ಯೂಸಿಯಂಗೆ ಭೇಟಿ ನೀಡುವವರಿಗೆ ಇನ್ಮುಂದೆ ತೆಕ್ಕಟ್ಟೆ ಗ್ರಾಮದ ಮಲ್ಯಾಡಿಯ ಶ್ರೀ ಮಹಾಸತೀ ದೇವಿ ಪ್ರಸಾದ ಹೆಸರಿನ ಲಾರಿಯು ಕಾಣಸಿಗಲಿದೆ. ಕುಂದಾಪುರ ಭೂ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರು ಉದ್ಯಮಿಯೂ ಆಗಿರುವ ಮಲ್ಯಾಡಿ ಶಿವರಾಮ್ ಶೆಟ್ಟಿಯವರು 1973 12 10D ಮಾಡೆಲ್ನ ಲಾರಿಯನ್ನು ಕುಂದಾಪುರ ಸಿಲ್ವೆಸ್ಟರ್ ಆಲ್ಮೇಡಾ ಅವರಿಂದ 1976 ಖರೀದಿಸಿದರು. ಮುಂದೆ ಸುಮಾರು 36 ವರ್ಷಗಳ ಕಾಲ ನಿರಂತರವಾಗಿ ದುಡಿದ ಲಾರಿಯನ್ನು ಸ್ಪೇರ್ ಪಾರ್ಟ್ಸ್ ಸಿಗದ ಕಾರಣ ಶಿವರಾಮ್ ಶೆಟ್ಟಿಯವರು ಮನೆಯ ಮುಂದೆಯೇ ಶೆಡ್ ಮಾಡಿ ನಿಲ್ಲಿಸಿದರು. ಕೆಲ ಸಮಯದ ಹಿಂದೆ ಶಿವರಾಮ್ ಶೆಟ್ಟಿಯವರ ಮನೆಯಲ್ಲಿ ಧರ್ಮಸ್ಥಳ ಮೇಳದ ಸೇವೆಯಾಟಕ್ಕಾಗಿ ಬಂದಿದ್ದ ಮ್ಯಾನೇಜರ್ ಒಬ್ಬರು ಈ ಲಾರಿಯನ್ನು ಕಂಡು ಲಾರಿಯ ಫೋಟೋವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೆ ಕಳುಹಿಸಿ ಇದರ ಮಾಹಿತಿ ನೀಡಿದರು. ಹಳೆ ವಸ್ತುಗಳು ವಾಹನಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮಂಜುಷಾ ಮ್ಯೂಸಿಯಂಗೆ ಈ ಲಾರಿಯನ್ನು ತರಲಿಕ್ಕೆ ಒಪ್ಪಿಗೆ ನೀಡಿದರು. ಅದರಂತೆ ಕಳೆದ 2 ದಿನಗಳ ಹಿಂದೆಯಷ್ಟೇ ಮಲ್ಯಾಡಿ ಶಿವರಾಮ್ ಶೆಟ್ಟಿಯವರು ಲಾರಿಯನ್ನು ಮತ್ತೆ ಸಜ್ಜುಗೊಳಿಸಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೊಂಡೊಯ್ದಿದ್ದಾರೆ. ಅಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರನ್ನು ಭೇಟಿ ಮಾಡಿ ಸ್ವತಃ ತಾವೇ ಲಾರಿಯನ್ನು ಹಸ್ತಾಂತರ ಮಾಡಿದ್ದಾರೆ. ಲಾರಿ ಕೂಡ ಸುಸ್ಥಿತಿಯಲ್ಲಿರುವುದನ್ನು ಕಂಡು ಡಾಕ್ಟರ್ ಹೆಗಡೆಯವರು ಕೂಡ ಖುಷಿಪಟ್ಟಿದ್ದಾರೆ. ಹೀಗೆ ಕುಂದಾಪುರ ತಾಲೂಕಿನ ಮಲ್ಯಾಡಿಯ ಶ್ರೀ ಮಹಾದೇವಿ ಪ್ರಸಾದ ಹೆಸರಿನ ಈ ಲಾರಿ, ಧರ್ಮಸ್ಥಳದ ಮಂಜುಷಾ ಮ್ಯೂಸಿಯಂ ಸೇರಿದ ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಭಾರಿ ಸುದ್ದಿ ಮಾಡಿತ್ತು. ಅದನ್ನ ನಮ್ಮ ಕುಡಿಯುವ ಒಂದು ಕ್ವಶನ್ ಕೆಲವರೆ 76 ಮಹಾದೇವಿ ಅವರಿಗೆ ಅವರು ಮಣಿಪಾಲದಿಂದ ನಮ್ಮ ಹಿಂದೆ ಬಂದಿದ್ರು. ಕರ್ನಾಟಕದಲ್ಲಿ ಊಟಕ್ಕೆ ನಿಲ್ಸಿದಾಗ ಅವ್ರು ಗಾಡಿ ನಿಲ್ಸಿದ್ರು, ಪಟ್ಟ ನಮ್ಮ ಎದುರು ಬಂದು ಇದು ಗಾಡಿ ಸೇಲ್ ಮಾಡ್ತೀರಿ ಅಂತ ಕೇಳಿ. ಅದಕ್ಕೆ ನಾವು ಇಲ್ಲೇ ಇದು ಸೇಲ್ ಮಾಡ್ಲಿಕ್ಕಲ್ಲ, ಧರ್ಮಸ್ಥಳ ಮ್ಯೂಸಿಯಂ ಕೊಡ್ಲಿಕ್ಕೆ ಅಂತ ಹೊರಡೋದು. ಅವ್ರು ಅದಕ್ಕೆ ಆಸೆ ಬಿಟ್ರು, ಅಲ್ಲಿಗೆ ಆಸೆ ಬಿಟ್ಟು ಕೊಡೋದಾದ್ರೆ 5 ಲಕ್ಷ ಕೊಡ್ಲಿಕ್ಕೆ ರೆಡಿ ಇದ್ದೆ ನಾನು. ಕೊಡೋದಕ್ಕೆ 8 ವರ್ಷದ ಗಾಡಿ ನಾವು ಟ್ರಾವೆಲ್ ಕೊಡಿಸ್ಬಾರ್ದು, ತಕ್ಷಣ ಟ್ರಾವೆಲ್ ಕೊಡಿಸ್ಬಿಟ್ಟು ನಾವು ಬರ್ತೀನಿ ಕೇಳಿದ್ರು. ಬೇಡ ಬರ್ತೀವಿ, ಅದನ್ನು ನಮ್ಮ ಒಬ್ಬರ ಪ್ರಶ್ನೆ ಆಚಾರ್ಯ ನಾನು ಸ್ವಲ್ಪ ದುಡ್ಡು ಕೊಡಿ, ನಾನು ಸರಿ ಮಾಡಿಕೊಡ್ತೀನಿ, ದೇವಸ್ಥಾನ ಕೊಡೋದು ಸ್ಟಾರ್ಟ್ ಮಾಡ್ತೀವಿ. ಆ ಮನುಷ್ಯ ಸರಿ ಮಾಡಿಕೊಟ್ಟಿದ್ದೆ, ಎಕ್ಸ್ಟೆಂಟ್ ಆಗಿ ತುಂಬಾಗಿದೆ, ಹುಷಾರಾಗಿ ಸರಿ ಮಾಡಿಕೊಟ್ಟು ನಿನ್ನೆ ನಾವು ಏನು ತಾವು ಬಂದು ಆಶೀರ್ವಾದ ಮಾಡ್ತೀವಿ ದೇವಸ್ಥಾನ ನಿತ್ತೊಂದು ಪ್ರಸಾದ ಹಾಕಿ ನಿಮ್ಗೆ ಸಂಬಂಧ ಕೊಡಿ ಮನೆ ಅಂತ ಮತ್ತೆ 4 ಗಂಟೆ ಒಳಗೆ ಬಂದಿದೆ ಸರ್. ನಿಲ್ಸಿ ಇಲ್ಲ ಕಲೆಕಾಡಿಗೆಲ್ಲ ಒಂದೇ ಸಮಸ್ಯೆ ಇದೆ, ಅದು ಯಾವಾಗ ನಾವು ಅದಕ್ಕೆ ದೇವಸ್ಥಾನ ಅಂದ್ರೆ ಕೂಡ ಅದೇ ಹೋಗಿ ಬಂದ ವಿಶೇಷ. ಅದಕ್ಕೆ ನಮ್ಮಲ್ಲಿ ಕಡಲ್ ಬರ್ತಂತ ಒಂದು ಅದೊಂದು 70 ವರ್ಷ ಆಯ್ತು ಕೈ ಏನು ತಮ್ಮ ಪಾದ ಕಲ್ಪಿಸಿತ್ತು ಮೊಮ್ಮಕ್ಕಳ ಕಾಲಕ್ಕೆ ನೋಡ್ಬೋದು. ಹೆಸರು ಕೊಟ್ಟಿದ್ದಾರೆ